ಸಿಂಹಾಸನ ದಂಗಲ್ ಸದ್ಯಕ್ಕೆ ಮುಗಿಯುವಂತಹ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಇದೇ ತಿಂಗಳು ಮಾರ್ಚ್ 18ಕ್ಕೆ ಹಾಸನದ ಜೆಡಿಎಸ್ ಟಿಕೆಟ್ ಯಾರಿಗೆ ಅನ್ನುವಂತಹ ಮಾತನ್ನ ಅನ್ನುವಂತಹ ಘೋಷಣೆಯನ್ನ ಮಾಡ್ತೀವಿ ಅಂತ ಹೇಳಿ ಆಲ್ರೆಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪದೇ ಪದೇ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನುವಂತಹ ಹೇಳಿಕೆಯನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಕಳೆದ 2-3 ದಿನಗಳಿಂದ ಸತತವಾಗಿ ನೀಡ್ತಾ ಬರ್ತಿರೋದನ್ನ ನಾವು ಗಮನಿಸ್ತಾನೇ ಇದ್ದೀವಿ. ಆ ಮೂಲಕ ರೇವಣ್ಣ ಫ್ಯಾಮಿಲಿಗೆ ವಾರ್ನಿಂಗ್ ಅನ್ನು ನೀಡ್ತಿದ್ದಾರಾ ಎಚ್ ಡಿ ಕುಮಾರಸ್ವಾಮಿ? ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿಯವರ ತಂತ್ರಗಾರಿಕೆ ಏನು? ಹಾಸನ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಎಲ್ಲರ ಗಮನವನ್ನ ಸೆಳೆದಂತಹ ವಿಚಾರ ಅಂತ ಹೇಳಿದ್ರೆ ಹಾಸನದ ಜೆಡಿಎಸ್ ಟಿಕೆಟ್ ವಿಚಾರ. ಭವಾನಿ ರೇವಣ್ಣ ಅವರಿಗೂ ಟಿಕೆಟ್ ಅಥವಾ ಸ್ವರೂಪ್ ಪ್ರಕಾಶ್ ಅವರಿಗೂ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದಲ್ಲಿ ಕಾರ್ಯಕರ್ತರಿಗೆ ಟಿಕೆಟ್ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ. ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲೂ, ಮೊನ್ನೆ ಮಾತನಾಡುವಂತಹ ಸಂದರ್ಭದಲ್ಲೂ ಇದೇ ವಿಚಾರವನ್ನ ಪುನರುಚ್ಚಾರ ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿಯವರು. ಈ ಮೂಲಕ ಸ್ವರೂಪ್ ಪ್ರಕಾಶ್ ಅಥವಾ ರಾಜೇಗೌಡಗೆ ಟಿಕೆಟ್ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ರ ಎಚ್ ಡಿ ಕುಮಾರಸ್ವಾಮಿ ಅನ್ನುವಂತಹ ಮಾತು ಕೇಳಿಬರ್ತಾ ಇದೆ. ಕಾರ್ಯಕರ್ತರಿಗೆ ಟಿಕೆಟ್ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡುವ ಮೂಲಕ ಮಾತು ಮೀರಿ ಪ್ರಚಾರ ಮಾಡಿದ್ದಕ್ಕೂ ಕೂಡ ರೇವಣ್ಣ ಫ್ಯಾಮಿಲಿ ಬಗ್ಗೆ ಡೋಂಟ್ ಕೇರ್ ಅನ್ನುವಂತಹ ಒಂದು ಭಾವನೆಯನ್ನ ಅಥವಾ ಸಂದೇಶವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ರವಾನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.